ನಮಸ್ಕಾರ. ಮಾಸ್ತಿ ಕನ್ನಡ ಸಾಹಿತ್ಯದ ಬಹುದೊಡ್ಡ ಹೆಸರು. ಮಾಸ್ತಿ ಕನ್ನಡದ ಆಸ್ತಿ ಅಂತಲೇ ಕರಿತೀವಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಅನ್ನೋದು ಪೂರ್ತಿ ಹೆಸರು. ಶ್ರೀನಿವಾಸ ಅನ್ನೋದು ಕಾವ್ಯನಾಮ. ಅವರ ಬಗ್ಗೆ ಉಳಿದ ಮಾಹಿತಿಗಳನ್ನು ನವೋದಯ ಸಾಹಿತ್ಯದಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಎರಡು ಸಾನೆಟ್ಗಳನ್ನು ಇಟ್ಟಿದ್ದಾರೆ. ಬಾಳ ಜಾರು ಬಂಡೆಯಾಟ ಅನ್ನೋದೊಂದು, ಜೀವ ರೇಷ್ಮೆಯ ಹುಳು ಅನ್ನೋದೊಂದು, ನಾಲ್ಕು ಸಾನೆಟ್ಗಳು. ಭಾರತ ವರ್ಷವನ್ನು ಕುರಿತು, ಹೃದಯ ಮರುಭೂಮಿ, ಬಹುಶಃ ಇವತ್ತಿದ್ದೇನೆ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ಈಗ ಇದಕ್ಕೆ. ಆಮೇಲೆ ಅವರದ್ದು ಒಂದು ದೀರ್ಘ ಕವಿತೆ ಇದೆ, ರಾಮನವಮಿ ಅಂತ. ಅಡಿಗರ ಶ್ರೀರಾಮನವಮಿಯ ದಿವಸ ಅನ್ನೋದು ಸರ್ರಂತ ನೆನಪಾಗುತ್ತೆ. ಪದ್ಯವನ್ನು ಓದ್ತಾ ಇರುವಾಗ ಅಡಿಗರ ಕವಿತೆಗೂ ಇದಕ್ಕೂ, ಅದು ನಾಲ್ಕು ಸಾಲುಗಳ ಕಂದ ಪದ್ಯದ ಒಂದು ಮಾದರಿ, ಇದು ಅಷ್ಟೇ ವ್ಯತ್ಯಾಸ ಗೊತ್ತಾಗುತ್ತೆ. ಆಮೇಲೆ ಶ್ರೀರಾಮ ಪಟ್ಟಾಭಿಷೇಕಂ ಅನ್ನೋದು ಅವರ ಮಹಾಕಾವ್ಯ. ಮಹಾಕಾವ್ಯಕ್ಕೆ ಹೆಚ್ಚು ಮಾನ್ಯತೆ ಸಿಗಲಿಲ್ಲ ಅಂತ ಹೇಳ್ತಾರೆ. ಅವರ ಕೊನೆಯ ಭಾಗ, ಸೀತೆಯ ರಾವಣನನ್ನು ಕೊಂದು ಸೀತೆ ಅಗ್ನಿಪರೀಕ್ಷೆಯಿಂದ ಏನು ಕರ್ತೀವಿ ವಾಲ್ಮೀಕಿ ರಾಮಾಯಣದಲ್ಲಿ, ಆ ಭಾಗವನ್ನು ಇಟ್ಟಿದ್ದಾರೆ. ಬಹಳ ಸರಳವಾಗಿದೆ ಅನ್ನೋದನ್ನು ಓದಿ ತೋರಿಸ್ಬೇಕಂತಿದ್ದೀನಿ. ಸಾಧ್ಯವಾದಷ್ಟು ಈ ವಿಡಿಯೋದಲ್ಲಿ ಕವರ್ ಮಾಡಿ ಉಳಿದಿದ್ದನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡಬೇಕಾಗುತ್ತೆ. ಮೊದಲು ಸಾನೆಟ್ಟಿನ 14 ಸಾಲುಗಳ ಕವಿತೆ ಇದು. ಇಂಗ್ಲೀಷ್ ಸಾಹಿತ್ಯದಿಂದ ಕನ್ನಡಕ್ಕೆ ಬಂದದ್ದು. ಸುನೀತಾ ಅಂತಲೂ ಕರೀತಾರೆ. ನಮ್ಮ ನವೋದಯದ ಮೇರು ಕವಿಗಳೆಲ್ಲ ಇದರಲ್ಲಿ ಬೇಕಾದಷ್ಟು ಪ್ರಯೋಗಗಳನ್ನು ಮಾಡಿಬಿಟ್ಟಿದ್ದಾರೆ. ರಾಮಚಂದ್ರ ಶರ್ಮಾ ಅವರಂತೂ ಕೇಂದ್ರ ಸಾಹಿತ್ಯ ಅಕಾಡೆಮಿಯೇ ಅವರ ಸಾನೆಟ್ಗಳ ಗೊಂಚಲು, ಸಾನೆಟ್ ಸಂಗಾತಿ, ಸಾನೆಟ್ನ ಮಾಲೆ ಸಂಗಾತಿಗೆ ಅನ್ನೋದಕ್ಕೆ ಸಿಕ್ಕಿದೆ ಅಂತ ಇದನ್ನೆಲ್ಲ ನಾನು ನವೋದಯ ಮತ್ತು ನವ್ಯ ಅನ್ನುವ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಬಹಳ ಜಾರು ಬಂಡೆಯಾಟ, ಜಾರು ಬಂಡೆಯಲ್ಲಿ ಕೂತ್ಕೊಂಡು ಮಕ್ಕಳು ಮೇಲಿಂದ ಕೆಳಕ್ಕೆ ಮೇಲಿಂದ ಕೆಳಕ್ಕೆ ಬೀಳ್ತಾರಲ್ಲ, ಅದಕ್ಕೆ ಬದುಕನ್ನು ಹೋಲಿಸುವ ಒಂದು ಸಾನೆಟ್. ಕಾಲ ಪರ್ವತದೊಳು ಅನುವಾದ ತಾಣದಿ ಜೀವ, ಜಾರು ಬಂಡೆಯ ಆಟವಾಡುತ್ತಿದೆ ಇದೆ ಬಾಳು. ತುದಿಗೇರಿ ಕುಳಿತು ಅಲ್ಲಿಂದ ಇಳಿಯುವುದೇ ಕೇಳಿ, ಇದಕ್ಕೆ ತೊಡಗಿಹವಲ್ಲ ಆತ್ಮ ಇಹ ಅರೆ ಜಾವ. ಮೇಲಿಂದ ಜರುಗಿ ಆಟದ ಸಂತಸದಿ ನಾವು ತುಸು ಉಬ್ಬಿ, ಬಳಿಕ ಬುಡವನ್ನು ನೋಡಿ ಮನಸ್ಸಿನಲ್ಲಿ ಭಯ ತೋರೆ, ಇಳಿಯುವ ಭರ ಮೀರೆ ಬರೀ ಕನಸಿನಲ್ಲಿ ಸುಳಿವೆವೋ ಎನ್ನುವೆವು. ನಮ್ಮ ಸುತ್ತಣ ತಾವು, ಮರ ಕಲ್ಲು ಆಕಾಶ ಭೂಮಿ ಗೆಳೆಯರ ಜೊತೆಗೆ ಅದೇ ಓಡುತ್ತಿರುವಂತೆ ಕಾಣುವುದು. ಭಯ ಮಿಕ್ಕು ಏನಾಗುವುದೋ ಎಂದು ಹಾ ಎನ್ನಲು ಕ್ಷಣ ಮುಗಿದು ಬುಡವ ಸೇರುವೆವು. ಏನಿದು ಏಕೆ ನಾ ಅಂತ ನಿಲ್ಲಿಸ್ಕೋಬೇಕು. ನಾ ಸುಗಿದು ಕೂಗಿಕೊಂಡೇನು, ನಾ ಸುಗಿದು ಅಂತ ಮಾಡಿದ್ರೆ ಅರ್ಥ ಬರಲ್ಲ. ನಾ ಸುಗಿದು ಕೂಗಿಕೊಂಡೆನು, ಇವೆಂಬೆವಾಗ ಹಗುರ ದಿನಕ್ಕೂ ಮರಳಿ ತುದಿಗೇರುವೆವು, ಮರಳಿ ಮೊದಲಿದೆ ಕತೆಗೆ ಅಂತೇಳಿ ಅದ್ಭುತವಾದ ರೂಪಕವಾಗಿಯೂ ಇದು ಕೆಲಸ ಮಾಡ್ತಾ ಇದೆ. ಬದುಕನ್ನು ಯಾವುದು ಕೊಲಿಸ್ತಾ ಇದೆ ಅಂದರೆ ಕಾಲ ಪರ್ವತದೊಳು, ಇದು ಒಂದು ಪರ್ವತ, ದೊಡ್ಡ ಪರ್ವತ, ಕಾಲ ಸಮಯ ಅನ್ನೋದು. ಅನುವಾದ ತಾಣ ಅಂದರೆ ಯೋಗ್ಯವಾದ ತಾಣ, ನಮ್ಗೆ ಎಲ್ಲಿ ಬೇಕು ಅನಿಸುತ್ತೋ ಒಂದು ಬೆಟ್ಟ ಹತ್ಬಿಡ್ತೀವಿ, ಎಲ್ಲಿ ಕೂತ್ಕೊಳ್ಳೋಣ ಇಲ್ಲಿ ಕೂತ್ಕೊಂಡು ಹಾ ಆ ಮರಕ್ಕೆಲ್ಲಿ ಕೂತ್ಕೊಳ್ಳೋಣ ಅಲ್ಲಿ ಚೆನ್ನಾಗಿದೆ, ನೆಲದ ಮೇಲೆ ಹುಲ್ಲಿದೆ ಕಲ್ಲೊತ್ತಲ್ಲ ಹೀಗೆ ಏನೋ ಒಂದು ಅಂದ್ಕೊಳ್ತೀವಲ್ವ. ಆ ರೀತಿ ಅನುವಾದ ತಾಣದಿ ಜೀವ, ಈ ಆತ್ಮ ಇದೆಯಲ್ಲ ಆತ್ಮ ಜೀವ ಪ್ರಾಣ, ಜಾರು ಬಂಡೆಯ ಆಟವಾಡುತ್ತಿದೆ, ದೇಹವನ್ನು ಧರಿಸುತ್ತೆ, ಏನು ಮಾಡುತ್ತೆ ಆಟ ಆಡುತ್ತೆ. ಅಲ್ಲಿ ಬಂದಿರೋದೇ ಆಟ ಆಡೋಕ್ಕೆ, ಜಾರು ಬಂಡೆಯ ಆಟವಾಡುತ್ತಿದೆ ಇದೇ ಬಾಳು. ಇಷ್ಟೇ ಜೀವನ, ಮೇಲಿಂದ ಕೆಳಕ್ಕೆ ಮೇಲಿಂದ ಕೆಳಕ್ಕೆ, ಹುಟ್ಟು ಸಾವು ಹುಟ್ಟು ಸಾವು ಅಂತ ಅವ್ರು ಹೇಳ್ತಾರೆ. ಆ ಜಾರುವ ಕ್ರಿಯೆ ಇದೆಯಲ್ಲ ಅದನ್ನು ಹೀಗೆ ವರ್ಣಿಸ್ತಾರೆ. ತುದಿಗೇರಿ ಕುಳಿತು ನಾವು ಯಾವಾಗಲೂ ಟಾಪ್ ಬದುಕು ಹುಟ್ಟಿದ ಮೇಲೆ ಮಗು ಹೇಳ್ತಾನೆ ಇರ್ತಾರಲ್ಲ, ಅದು ಮಾಡು ಇದು ಮಾಡು ಇದು ಮಾಡಿಬಿಡ ಅದು ಮಾಡಿಬಿಡ ಚೆನ್ನಾಗಿ ಓದು ಪರೀಕ್ಷೆಯಲ್ಲಿ ಪಾಸ್ ಮಾಡು ಫಸ್ಟ್ ರ್ಯಾಂಕ್ ಬಾ ಏರು ಏರು ಮೇಲಕ್ಕೆ ಏರು ಜೀವನದಲ್ಲಿ ಚೆನ್ನಾಗಿರು ಚೆನ್ನಾಗಿರು ಆಶೀರ್ವಾದನೇ ಮಾಡ್ತಾರಲ್ಲ. ದೀರ್ಘ ಸುಮಂಗಲಿ ಭವ ದೀರ್ಘಾಯುಷ್ಮಾನ್ ಭವ ಅಂತೆಲ್ಲ ಏನು ತೋರಿಸುತ್ತೆ ಅದು, ತುಟ್ಟ ತುದಿಯ ನೀರು ಅಂತ. ತುದಿಗೇರಿ ಕುಳಿತು ಆಯಿತು ಆಯಿತು ಟಾಪ್ ಬಂದಾಯಿತು, ಅಲ್ಲಿಂದ ಇಳಿಬೋದೇ ಏನು ಮಾಡಬೇಕು ಅಲ್ಲಿ ಹೋದ್ಮೇಲೆ, ಅಷ್ಟೇ ತಡತಾನೆ ಇಳಿಜಾರು ಶುರುವಾಗುತ್ತೆ. ಜಾರು ಬಂದಮೇಲೆ ಕೂತ್ಕೊಂಡ್ಮೇಲೆ ಇನ್ನು ನಮ್ಮ ಕೈಲಿಲ್ಲ ಅದು ಇಳಿಜಾರು. ಕೇಳಿ ಅಂದರೆ ಆಟ ಅಂತ, ಇಲ್ಲಿ ಆಟ ಅಂತ ತಗೋಬೇಕು, ಇದು ಕ್ರಿಯಾಪದ ಅಲ್ಲ ಆಟ ಅಂತ ನಾಮಪದ. ಇದಕ್ಕೆ ತೊಡಗಿಹೇವಲ್ಲ ಈ ಕೆಲಸ ಮಾಡೋಕ್ಕೆ ಹೊರಟ್ಬಿಟ್ವಲ್ಲ ನಾವು, ಆತ್ಮ ಇಹ ಅರೆ ಜಾವ
ಆತ್ಮ ಈ ದೇಹದಲ್ಲಿರುವ ಅರೆ ಜಾವ ಬಹಳ ಕಡಿಮೆ ಸಮಯ ಅಂತೆ. ಅಂದರೆ ಬ್ರಹ್ಮಾಂಡಕ್ಕೆ ಹೋಲಿಸಿದ್ರೆ ನಮ್ಮ ಆಯಸ್ಸು ತುಳ ಅಂತ ಹೇಳ್ತಾರೆ. ಅಲ್ಲ, ಬ್ರಹ್ಮಾಂಡಕ್ಕೆ ಹೋಲಿಸಿದ್ರೆ ಒಬ್ಬ ಮನುಷ್ಯ ಒಂದು ಮರಳಿನ ಕಣಕ್ಕಿಂತ ಕೀಳು ಅಂತ ಹೇಳ್ತಾರೆ. ಅಂದರೆ ಅಷ್ಟು ದೊಡ್ಡದು, ಅಷ್ಟು ದೊಡ್ಡದ್ರ ನಡುವೆ ನಾವಿದ್ದೀವಿ. ಅದರಿಂದ ಅರೆ ಜಾವ, ಜಾವ ಅಂದರೆ ಹೊತ್ತು ಅಂತ ಅರ್ಥ ಇದೆ. ಒಂದು ಹೊತ್ತು, ಒಂದು ಬೆಳಗ್ಗೆ ಅಥವಾ ಮಧ್ಯಾಹ್ನ ಅಥವಾ ಸಾಯಂಕಾಲ, ಇದಕ್ಕೆ ಜಾವ ಅಂತ ಕರೀತಾರೆ. ಅರೆ ಜಾವ ಆತ್ಮ ಇಹ ಅರೆ ಜಾವ, ನಮ್ಮ ಬದುಕಕ್ಕೆ ಅಷ್ಟೇ ಆಗಿರೋದು ಆತ್ಮ. ಮೇಲಿಂದ ಜರುಗಿ ಮೇಲೆ ಕೂತ್ಕೊಂಡ್ಬಿಟ್ರೆ ಬರಲಿಲ್ಲ, ಕೂತ್ಕೊಂಡವ್ರು ಒಂಚೂರು ಜರುಗಬೇಕು. ಜರುಗೋದು ಅನ್ನೋದು ಪದ ಎಷ್ಟು ಚೆನ್ನಾಗಿದೆಯಲ್ಲ. ಒಂದು ಸ್ವಲ್ಪ ಪಕ್ಕಕ್ಕೆ ಜರ್ಕೊಳ್ಳಿ, ಜಾಗ ಇಲ್ಲ ಅಂತೀವಿ. ಒಂಚೂರು ಈ ಕಡೆ ಜರುಗ್ರಿ, ನಾವು ಕೂತ್ಕೋತೀವಿ. ಜರುಗೋದು ಅಂದರೆ ಕೂತಿರೋ ಹಾಗೇನೆ ಎದ್ದು ನಿಂತ್ಕೋಬೇಕಿಲ್ಲ, ಕೂತಿರೋ ಹಾಗೇನೆ ಒಂಚೂರು ನಮ್ಮ ಮೈನ ಎಡಕ್ಕೋ ಬಲಕ್ಕೋ ಸರಿಸೋದು. ಮೇಲಿಂದ ಜರುಗಿ ಒಂದು ಚೂರು ಜರುಗಬೇಕು, ಆಮೇಲೆ ಜಾರು ಶುರುವಾಗುತ್ತೆ. ಅದನ್ನು ನಾವು ಸ್ವಲ್ಪ ತಡಿತೀವಿ ಎರಡು ಅಂಗೈಯಿಂದ, ಮತ್ತು ಪಾದಗಳನ್ನು ಮಡಚಿಕೊಂಡು ಸ್ವಲ್ಪ 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 ತಡೆದ ಹಾಗೆ ಮಾಡ್ತೀವಿ. ಬಲಗಡೆ ಒಂದು ಪಟ್ಟೆ ಕೊಟ್ಟಿರ್ತಾರೆ, ಒಂದು ಹಿಡಿ ಥರದ ಒಂದು ಉದ್ದಕ್ಕೆ ಜಾರುಬಂಡೆಯಲ್ಲಿ ಬಲಗಡೆ ಎಡಗಡೆ ಸ್ವಲ್ಪ ಉಬ್ಬಿಕೊಂಡಿರೋವಂಥದ್ದು, ಅದನ್ನು ಹಿಡ್ಕೊಳ್ಳೋದು ಎಲ್ಲ ಮಾಡ್ತೀವಿ. ಏನಾದರೂ ಜಾರು ತಪ್ಪೋಲ್ಲ. ಮೇಲಿಂದ ಜರುಗಿ ಆಟದ ಸಂತಸದ ಅದೇನು ಬೇಜಾರೇನಿಲ್ಲ, ಅಯ್ಯೋ ಬಿದ್ದು ಬಿಡ್ತೀವಲ್ಲ ಅಂತ ಬೇಗ ಅನಿಸೋಲ್ಲ, ಸಂತಸನೇ ಇರುತ್ತೆ ಪ್ರಾರಂಭದಲ್ಲ. ಹಾ, ಜಾರ್ತಾ ಇದ್ದೀನಿ ಜಾರ್ತಾ ಇದ್ದೀನಿ ಅಂತ ನಾವು ತುಸು ಉಬ್ಬಿ ಜೀವನದಲ್ಲಿ ಟಾಪ್ಗೆ ಹೋಗೋದು ಇದೆಯಲ್ಲ, ಅದು ಉಬ್ಬಿಸುತ್ತೆ ನಮ್ಮನ್ನ. ತುಸು ಉಬ್ಬಿ ಚೆನ್ನಾಗಿದೆ, ಜಾರ್ತಾ ಇದ್ದೀನಿ ನಾನು ಅನ್ನೋ ಥರ ಇರುವಾಗ ಬಳಿಕ ಬುಡವನ್ನು ನೋಡಿ, ಆಮೇಲೆ ಅಲ್ಲಿ ಬರೀ ಮೇಲೆ ಕೆಳಗೆ ನೋಡ್ತೀವಿ. ಅಲ್ಲಿ ಕೆಳಗೇನಿದೆ, ಅದರಲ್ಲಿ ಲೋ ದೂರದಲ್ಲಿ ಪಾತಾಳದ ಥರ ಏನಿರುತ್ತೆ, ಒಂದು ಕಟ್ಟೆ ಇರುತ್ತೆ, ಆ ಕಟ್ಟೆ ಒಳಗೆ ಮಣ್ಣಿರುತ್ತೆ, ಕೆಲವರು ಮರಳು ಹಾಕ್ತಾರೆ. ಮೇಲಿಂದ ದಿಢೀರ್ನ ಬಿದ್ದರೂ ಏನು ಬೆಟ್ಟಾಗದೆ ಇರಲಿಂದ ನಾನು ನೋಡಿರೋ ಪೈಕಿ ನಾನಿರೋ ಮಟ್ಟಿಗೆ ಚಿಕ್ಕ ವಯಸ್ಸಿನಲ್ಲಿ ನಾವು ಜಾರ್ತಾ ಇದ್ದಿದ್ದು ನೆನಪಿಸ್ಕೊಂಡು ಇಲ್ಲಿ ಹೋಲಿಸ್ಕೋಬೇಕು. ಮಾಸ್ತಿ ಬರೀತಿರೋದು ತುಂಬ ಹಳೆ ಕಾಲದ ಆಟನೇ ತಾನೇ. ಬಳಿಕ ಬುಡವನ್ನು ನೋಡಿ ಮನಸ್ಸಿನಲ್ಲಿ ಭಯ ತೋರೆ, ಯಾವುದಿದು ಕೆಳಗಡೆ ಕಾಣ್ತಾ ಇರೋ ಬುಡ ಅಂದರೆ ಭವಿಷ್ಯ, ಭವಿಷ್ಯ ಆದರೆ ಏನೋ ವೃದ್ಧಾಪ್ಯ ಅಷ್ಟೇ ತಾನೇ. ಮೇಲೆ ಅವು ಯೌವನ ಇರೋವರೆಗೂ ಓಕೆ ನಡೀತಾ ಇರುತ್ತೆ, ಆಮೇಲೆ ಏನು ಅನ್ನೋದು ಭಯ ಕಾಡತ್ತಲ್ಲ. ಅಲ್ಲಿ ಭಯ ತೋರೆ, ಅಯ್ಯೋ ಹೋಗಲ್ಲಿ ಬೀಳ್ಬೇಕಾ, ಅಯ್ಯೋ ಅಲ್ಲಿ ಬೀಳ್ಬೇಕಂತ ಭಯ ತೋರೆ, ಇಳಿಯುವ ಭರ ಮೀರೆ, ಆದರೆ ಇಳುವು ಇಳಿಜಾರು ಶುರುವಾಗ್ಬಿಟ್ಟಿದೆ, ಮೀರಿಬಿಟ್ಟಿದೆ, ಅದು ನಮ್ಮ ಕೈಲಿಲ್ಲ. ನಮ್ಮ ಎಷ್ಟು ಕೈ ಅಂಗಾಲಿಂದ ತಡೆದಿಟ್ಟರು ಬಂಡೆ ನಮ್ಮನ್ನು ಕೆಳಕ್ಕೆ ಕೆಳಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಬರೀ ಕನಸಿನಲ್ಲಿ ಸುಳಿಬೇವೋ ಎನ್ನುವೆಮು, ಹೇಳ್ತೀವಲ್ಲ ನಾವು 10 ವರ್ಷ ಕಳೆದಿದ್ದೆ ಗೊತ್ತಾಗಲಿಲ್ಲ ರೀ, ಒಳಗೆ ಕನಸಾದಾಗೋಯ್ತು ಅಂತ. ಇವು ಎಷ್ಟು ಬೇಕಾಗೋಯ್ತಲ್ವಾ, ಹುಡುಗಿ ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಲಲ್ವಾ, ಎಷ್ಟು ದೊಡ್ಡ ಎದುರಾಗ್ಬಿಟ್ಲಲ್ವಾ, ಈ ಥರ ಮಾತು ಹೇಳ್ತೀವಲ್ಲ. ಕಾಲ ಬೇಗ ಸರ್ ಕನಸಿನಲ್ಲಿ ಸುಡುವೆವೋ ಏನು ಮೇಮು ಹಾಗನ್ಸುತ್ತೆ. ನಮ್ಮ ಸುತ್ತಣ ತಾವು, ತಾವು ಅಂದರೆ ಜಾಗ ಅಂತ ಮಾಡಬೇಕಿಲ್ಲಿ, ತಾವು ನಮ್ಮ ಸರ್ವನಾಮ ಅಲ್ಲ, ನಮ್ಮ ಸುತ್ತಣ ತಾವು ಜಾಗ ಇದೆಯಲ್ಲ, ಅದು ಮರ ಅದು ಕೆಳಗಿರೋದಲ್ಲಿ ಭವಿಷ್ಯ ಅದೆಲ್ಲ ನಮ್ಮ ಸುತ್ತಮುತ್ತ ಕಾಣಿಸ್ತಾ ಇದೆಯಲ್ಲ ನಮಗೆ. ಯಾವಾಗ ಅಕಸ್ಮಾತ್ ಅಕ್ಕಪಕ್ಕ ನೋಡಿದ್ರೆ ಮರ ಕಲ್ಲು ಆಕಾಶ ಭೂಮಿ ಗೆಳೆಯರ ಜೊತೆಗೆ ಅದೇ ಓಡುತ್ತಿರುವಂತೆ ಕಾಣುವೆವು. ಅವ್ರು ಯಾರು ಓಡ್ತಾ ಇಲ್ಲ, ಅವರೆಲ್ಲ ನಿಂತ ಇದ್ದಾರೆ, ಮರ ಯಾಕೆ ಓಡುತ್ತೆ, ನಾವು ಜಾರ್ತಾ ಇದ್ದೀವಲ್ಲ ಆದ್ದರಿಂದ ಅದೇ ಓಡ್ತಾ ಇದೆ ಅಂತ ಅನ್ಸುತ್ತೆ. ಈಗ ಬಸ್ಸಲ್ಲಿ ಹೋಗುವಾಗಲೂ ಅಷ್ಟೇ, ಬಸ್ಸಲ್ಲಿ ನಾವು ಸುಮ್ಮನೆ ಕಿಟಕಿಯಿಂದ ನೋಡಿದ್ರೆ ಆ ಮರಗಳೆಲ್ಲ ಹಿಂದಿಂದಕ್ಕೆ ಹಿಂದಿಂದಕ್ಕೆ ಹೋಗ್ತಾಯಿರೋ ಹಾಗಂತಂದರೆ ಮರ ಹಿಂದಕ್ಕೆ ಹೋಗ್ತಾ ಇಲ್ಲ, ಅದಿದ್ದಲೇ ಇದೆ, ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ ಇಲ್ಯೂಷನ್ ಆಫ್ ದರ್ ಸಂಬ್ಲಿತ್ ಸಮಥಿಂಗ್ ಲೈಕ್ ದಟ್, ಏನೋ ಒಂದು ನ್ಯೂಟನ್ಸ್ ಲಾ ಆಫ್ ಮೋಷನ್ ಜೊತೆಗೆ ಸಂಬಂಧಿಸಿದಂತೆ ಒಂದು ನಿಯಮ ಇದೆ, ಅದೇ ಓಡುತ್ತಿರುವಂತೆ ಕಾಣುವುದು. ಭಯ ಮಿಕ್ಕು, ಮೊದಲು ಭಯ ಆಗುತ್ತೆ ಅಷ್ಟೇ, ಆದರೆ ಬೀಳಬೇಕು ಅಂತ ಗೊತ್ತಲ್ಲ. ಭಯವನ್ನು ಮೀರಿ ಮಿಕ್ಕು, ಮೀರಿ ಭಯವನ್ನು ಮಿಕ್ಕು ಏನಾಗುವುದು ಎಂದು ಹಾ ಏನಲು, ಅಯ್ಯೋ ಏನಾಗುತ್ತೋ ಹಾ ಅಯ್ಯೋ, ಅದೇ ವೃದ್ಧಾಪ್ಯದ ಎಲ್ಲ ಇದೆಯಲ್ಲ, ಕಾಯಿಲೆಗಳು, ಬಡತನವೋ, ಸಂಕಟವೋ, ಅನಿರೀಕ್ಷಿತ ಆಘಾತಗಳು, ಮಕ್ಕಳು ಸತ್ತು ಹೋಗೋದು, ಏನು ಒಂದ ಎರಡ ನೂರೆಂಟಿದೆ ಮನುಷ್ಯನ ಜೀವನಕ್ಕೆ ಏನಲ್ಲೂ. ಕ್ಷಣ ಮುಗಿದು, ಆ ಕ್ಷಣ ಮುಗಿದೇ ಹೋಯಿತು. ಒಂದು 10 ವರ್ಷ ಅಂದರೆ ಬ್ರಹ್ಮಾಂಡಕ್ಕೆ ಒಂದು ಕ್ಷಣ. ಬುಡವ ಸೇರುವೆವು ಆಯಿತು, ಓ ಹೋಗದಪ್ಪನ್ನು ಬಿದ್ವಿ ಕೆಳಗಡೆ ಮರಳೊಳಗೆ. ಏನಿದು, ಏಕೆ ನಾ ಸುಗಿದು ಕೂಗಿಕೊಂಡೆನು, ಅಯ್ಯೋ ದೇವ್ರೆ ಇಷ್ಟು ಚೆನ್ನಾಗಿದೆ ಮರಳು, ಒಂಚೂರು ಪೆಟ್ಟೆ ಆಗಲಿಲ್ಲ, ಬಂದು ತಪ್ಪನ್ನು ಕುಕ್ಕರ್ಸ್ಕೊಂಡಿದ್ದೆ ಅಷ್ಟೇ ಗೊತ್ತು. ಇದಕ್ಕೆ ನಾನು ಸುಗಿದು ಭಯದಿಂದ ಕಿರ್ಚೋದು ಅಂತಲೇ ಇರ್ತಾ ಇದ್ದೆ, ಭಯ ಭಯ ಸುಗಿದು ಅಂದರೆ ಭಯ, ಇದಕ್ಕೆ ನಾನು ಯಾಕೆ ಭಯದಿಂದ ಕಿರ್ಚಿಕೊಂಡೆ. ಎಂಬೆವಾಗ ಎಂಬೆವು ಆಗ ಅಂತ ಮಾಡ್ಕೋಬೇಕು ಅಂದ್ಕೊಳ್ತೀವಿ ನಾವು. ಹಗುರಾಗಿ ನಕ್ಕು, ಹಗುರದಿ ನಕ್ಕು, ಅಯ್ಯೋ ಇಷ್ಟೇನಾ, ಇದಕ್ಕೆ ಇಷ್ಟೊಂದು ಕೂಕೋಣ. ಮರಳಿ ಏನು ಮಾಡಬೇಕು ಎಂದೇಳೋದು, ತುದಿಗೆ ಏರುವೆವು.
ಮತ್ತು ಜಾರ್ಬಂಡೆ ಆಟ ಆಡ್ಕೊತಾರೆ ಬಂದಿರೋದು, ಒಂದು ಸಲ ಜಾರ್ಬಿಟ್ಟಾರೆ ಸುಮ್ಮನೆ ಇದ್ಬಿಡ್ತಾರೆ, ಮಕ್ಕಳನ್ನ ಕರ್ಕೊಂಡೋಗಿ ಪಾರ್ಕ್ಗೆ ಎಷ್ಟು ಸಲ ಜಾರ್ತಿರುತ್ತವೆ, ಬಾ ಮನೆಗೇನು ಹಿಡಿದು ಎಳೆದ್ರೂ ಬರೋದಿಲ್ಲ. ಮರಳಿ ತುದಿಗೇರುವು ಮರಳಿ ಮೊದಲಿದೆ ಕತೆಗೆ, ಮತ್ತೆ ಜಾರಕ್ಷರು. ಮತ್ತಿದೇ ಅನುಭವ, ಕೆಲವರು ತುಂಬ ಬೇಗ ಕೈಗೆ ಏನು ಹೇಳಿದ್ನಲ್ಲ ಕೈಯಿಂದ ಕಾಲಿಂದ ತಡಿತೀವಿ ಅಂತ, ಹಾಗೇನು ಮಾಡದೆ ಸರ್ರನ್ ಜಾರ್ ದಡೀರು ಬಿದೋಗ್ತಾರೆ, ಪೆಟ್ಟು ಆಗ್ಬೋದು ಇಲ್ಲದಾರ ಕಟ್ಟೆಗೇನು ಅರ್ಥ ಹಾಕಿದ್ರೆ. ಹಾಗೆ ಬದುಕನ್ನು ಭಾಳ ಜಾರುಬಂಡೆಯಾಟ ಶಿಶಿಕೆಯಲ್ಲೇ ಹೇಳ್ಬಿಟ್ಟಿದ್ದಾರೆ. ಬಾಳಿನ ಜಾರು ಬಾಳ ಷಷ್ಠಿ ಭಕ್ತ ಪ್ರತ್ಯಯ ಅದು ಬಾಳಿನ ಅಂತ ಆಗುತ್ತೆ, ಯಾವಾಗಲೂ ಷಷ್ಠಿ ಭಕ್ತ ಪ್ರತ್ಯಯನೇ ಅದು, ಅದು ಬಾಳಿನ ಅಂತಂದು ಷಷ್ಠಿನೇ. ಅಲ್ಲಿ ಅವರು ಬಾಳ ಅಂತ ಮಾಡ್ತಾರೆ, ನಾವು ಅದನ್ನು ಅರ್ಥ ಆಗಲಿಲ್ಲ ಅಂತ ಬೇಕಾದ್ರೆ ಬಾಳಿನ ಅಂತ ಹೇಳಿ ಮಾಡ್ಕೋಬಹುದು. ಇದು ಒಂದು ಸಾನೆಟ್ಟು. ಎರಡನೇ ಸಾನೆಟ್ಟು ಜೀವರೇಷ್ಮೆಯ ಹುಳ, ಇದಂತೂ ಭಾಳ ಪ್ರಸಿದ್ಧವಾದ ಅನೇಕ ಸಲ ಪಟ್ಟಿಯಾಗಿದ್ದ ಹಾಗೆ ನನಗೆ ನೆನಪಿದೆ. ಇದು ತನ್ನ ಬಾಳಲಿ ತಾನು ಬೇಸತ್ತಳು ಅಲೆ ಮುದುಕಿ, ಪದವಿಭಾಗ ತನ್ನ ಬಾಳಲಿ ತಾನು ಬೇಸತ್ತಳು ಅಲೆ ಬೇಸತ್ತಳಲೆ ಮುದುಕಿ ತಾನಿದ್ದು ಆಗಬೇಕಾದ ಇನ್ನೇನಿಹುದು, ಹರಿಯಿ ತನ್ನ ಜೀವವನ್ನು ಕೊಳ್ಳುವುದಕ್ಕೆ ಯಾವ ಹದ ಬರಬೇಕೋ ಕಾಣೆ ಎಂದಳು. ಹಳಸಿತು ಈ ಬದುಕು ಕಳಿತುದು ಉಸಿರಿನ ಹಣ್ಣು, ಸಾವೆಂಬ ಗಿಳಿ ಕೆದಕಿ ತನ್ನ ತಿನ್ನುವುದೆಂದು ಇದಿರು ನೋಡುತ್ತಾ ಬಾಳು ತೊಟ್ಟು ಬಿಡದೇಕೆ ಎಂದು ಹಠ ಮಾಡುತ್ತಾ ದಿನವೂ ನೂಕಿದುದು. ಏನು ಆತುರವ ಸಾವುದಕ್ಕೆ, ನಾ ಮರಿವೆವೆಂತು ಅದನ್ನು ಎಳೆಯ ರೇಷ್ಮೆಯ ಹುಳು ಉಗುಳಿನ ಎಳೆಯಲಿ, ಎಳೆ ಅಂತ ನೂಲು ಅಂತ, ಉಗುಳಿನ ಎಳೆಯಲ್ಲಿ ಗೂಡು ಮಾಡಿಕೊಳ್ಳುತ್ತಿಹ ವೇಳೆ ತಿಳಿಯಬಹುದೆಂತು ಕತ್ತಲಲ್ಲಿ ಹಲದಿನವಿದ್ದು ಗರಿ ಕಾಣುತ್ತಿಹ ಮುದಿಯ ಭಾವವನ್ನು. ಈ ನಿದ್ದೆ ಸಾಕು ಎನ್ನುತ್ತಿಹುದು ಅದು, ಬಿಡುಗಡೆಯ ಸಮಯದಳು ರುಚಿಸಲಾರದು ಅದಕ್ಕೆ ಬಾಳ ಕನಸಿನ ಜಾಲ. ಇದು ಅಷ್ಟೇ ಬದುಕನ್ನು ಕುರಿತು ಬರೆದದ್ದೆ. ರೇಷ್ಮೆಯ ಹುಳು ಅಂತನ್ನೋದು ಒಂದು ರೂಪಕ ಅಂತಲೇ ಇಟ್ಕೋಣ, ಅದಕ್ಕೆ ಸಂಬಂಧಪಟ್ಟಾಗ ನಾನು ಆಮೇಲೆ ಮಾತಾಡ್ತೀನಿ. ಇಲ್ಲಿ ಮೊದಲು ವೃದ್ಧಾಪ್ಯ ಬಂತು, ಇದು ಅಲ್ಲೊಂದು ಹಂತವನ್ನು ವಿವರಿಸಿದ್ರೆ ಇಲ್ಲೊಂದು ಹಂತವನ್ನು ವಿವರಿಸ್ತಾರೆ. ಜೀವ ಇದೆಯಲ್ಲ, ಜೀವ ಆತ್ಮ ಅದು ರೇಷ್ಮೆ ಹುಳು ಥರ. ರೇಷ್ಮೆ ಹುಳು ಏನು ಮಾಡುತ್ತೆ, ತೆರಣೆಯ ಹುಳು ತನ್ನ ಸ್ನೇಹದಿ ಮನೆ ಮಾಡಿ ತನ್ನ ನೂಲು ತನ್ನನೇ ಸುತ್ತಿ ಸುತ್ತಿ ಸಾವ ತೆರನಂತೆ ಅನ್ನಕ್ಕೆ ಮಹದೇವ ಯೋಜನೆ ನೆನಪಾಗುತ್ತೆ. ಅಲ್ಲಿ ತೆರಣೆಯ ಹುಳು ಅಂತಾಳೆ, ಅದಕ್ಕೆ ಅರ್ಥ ರೇಷ್ಮೆ ಹುಳು ಅಂತ ಕೊಡ್ತಾರೆ. ನಮ್ಗೆ ಗೊತ್ತಿದೆ ಹಿಪ್ಪನೇರಳೆ ಎಲೆ ಸಾಕೋರೆಲ್ಲ ರೇಷ್ಮೆ ಹುಳುಗೆ ಅದನ್ನು ಆಹಾರವಾಗಿ ಹಾಕ್ತಾರೆ, ಆಮೇಲೆ ಅದು ತನ್ನ ಸುತ್ತ ಗೂಡು ಕಟ್ಕೊಳ್ಳುತ್ತೆ, ಅದ್ರ ಬಾಯಿಂದನೇ ಜೊಲ್ಲು ಬರುತ್ತೆ, ಜೊಲ್ಲು ನೂಲು ಥರ ಬರುತ್ತೆ ಅದು. ಆದರೂ ಹೀಗೆ ಸುತ್ತಾಕೋತಾ ಹೋದರೆ ಅದೇ ಗೂಡಾಗುತ್ತೆ. ಆ ಗೂಡು ಸ್ವಲ್ಪ ತಿಳಿ ಹಳದಿ ಬಣ್ಣಕ್ಕಿರುತ್ತೆ, ಒಂದು ಥರ ಹೊಳಪಿರುತ್ತೆ, ಒಂಥರ ನಾರ್ ಥರ ಇರುತ್ತೆ, ಗಟ್ಟುಮುಟ್ಟು ಗೂಡು ಅದು. ಅದರೊಳಗೆ ಆ ಹುಳು ಇರುತ್ತಂತೆ, ಅದು ಕಂಬಳಿ ಹುಳು ಕಟ್ಕೊಳ್ಳುತ್ತಲ್ಲ ಆ ಥರನೂ, ಆಮೇಲೆ ಚಿಟ್ಟೆ ಆಗುತ್ತೆ ಅದು, ಕಂಬಳಿ ಹುಳು ಆದರೆ ಚಿಟ್ಟೆ ಆಗುತ್ತೆ. ರೇಷ್ಮೆ ಹುಳು ಒಳಗಡೆ ಹುಳು ಇರುತ್ತೆ, ಹುಳುನ ಸಾಯಿಸ್ಬಿಡ್ತಾರಲ್ಲ ಅದು ಏನೂ ಆಗೋಕ್ಕೆ ಮುಂಚೆನೆ. ಆ ಥರ ತನ್ನ ಬಾಳಲ್ಲಿ ತಾನು ಬೇಸತ್ತೊಳಲಿ ಮುದುಕಿ, ಈ ಮುದುಕಿಗೆ ಯಾಕೋ ಜೀವನ ಬೇಸರ ಆಯಿತು. ತಾನಿದ್ದು ಆಗಬೇಕಾದದ್ದು ಇನ್ನೇನು, ಯಾವಾಗಲೂ ಅಷ್ಟೇ ನಾವು ಮಾಡಬೇಕಾದ ಕರ್ತವ್ಯಗಳು ಮುಗಿದೋದ್ರೆ ನಾವು ಯಾಕೆ ಬದುಕಿದ್ದೀವಿ ಅಂತ ಅನಿಸುತ್ತೆ. ಅಂದರೆ ಮನುಷ್ಯನಿಗೆ ತಾನು ಬದುಕಿರೋವರೆಗೂ ಏನಾದ್ರೂ ಒಂದು ಮಾಡ್ತಿರ್ಬೇಕಂತನ್ನುವ ಬೇಸಿಕ್ ಇನ್ಸ್ಟಿಂಕ್ಟ್ ಇದೆಯಲ್ಲ, ಪ್ರಾಥಮಿಕ ಇದು ಇದು ಅದು. ಹರಿ ತನ್ನ ಜೀವವನ್ನು ಕೊಳ್ಳುವುದಕ್ಕೆ ಯಾವ ಹದ ಬರಬೇಕೋ ಕಾಣೆ. ಈ ಹರಿ ಅಂದರೆ ದೇವರು ಹೊತ್ತಿಟ್ಕೋಬೇಕು, ಹರಿ ಹರ ಅದೆಲ್ಲ ಏನು ಮಾಡಬೇಕಾದಿಲ್ಲ. ನನ್ನ ಜೀವವನ್ನು ತೆಗೆದುಕೊಳ್ಳೋದಕ್ಕೆ ಇನ್ನೂ ಯಾವ ಹದ ಬರಬೇಕು, ಹದ ಬರಬೇಕು ಅಡುಗೆ ಹದ ಬರೋವರೆಗೂ ಒಲೆಯಿಂದ ಇಳಿಸಲ್ಲ. ಅನ್ನ ಆಗ್ಬೋದು, ಸಾರು ಆಗ್ಬೋದು, ಪಾಯಸ ಆಗ್ಬೋದು, ಮೈಸೂರು ಪಾಕ ಆಗ್ಬೋದು, ಒಂದು ಹದ ಆ ಹದ ಬರದೇ ಇಳಿಸಿದ್ರೆ ರುಚಿ ಇರಲ್ಲ, ಅಡುಗೆ ಆಗಿರಲ್ಲ ಪೂರ್ತಿ. ಆ ಹದ ಬರೋವರೆಗೂ ಕಾಯಬೇಕು. ಆದರೆ ಸಾವು ಬರೋಕ್ಕೆ ಇನ್ನೂ ಯಾವ ಹದ ಬರಬೇಕು ಗೊತ್ತಿಲ್ವಲ್ಲ. ಹಳಸಿತಿ ಬದುಕು ಹಳಸು, ಅದೇ ಅನ್ನ ಹಳಸೋಗುತ್ತಲ್ಲ ಇವತ್ತಿನ ಅನ್ನ, ನಾಳೆ ರಾತ್ರಿ ನಾಳೆ ಮಧ್ಯಾಹ್ನಕ್ಕೆಲ್ಲ ಹಳಸೋಗ್ಬಿಡುತ್ತೆ, ಅದರ ಬದುಕು ಹಳಸೋಯ್ತು. ಇನ್ನು ವ್ಯರ್ಥ ಬದುಕಿರೋದು, ಹಳಸಿದನ್ನೇ ಯಾರು ತಿನ್ನಲ್ಲ. ಕಳಿತುದು ಉಸಿರಿನ ಹಣ್ಣು, ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಹೋಲಿಕೆಗಳನ್ನು. ಉಸಿರಿನ ಹಣ್ಣು ಉಸಿರು ಪ್ರಾಣ ಇರುವ ಹಣ್ಣು ಈ ದೇಹ, ಇದು ಕಳಿತುದು ಕಳೆತು ಹೋಗಿದೆ ಹಣ್ಣು ಅಷ್ಟೇ. ತುಂಬ ಹಣ್ಣಾಗಿರುವ ತಿನ್ಬಿಟ್ರೆ ಚೆನ್ನ, ಮಾವಿನಣ್ಣು ಆಗ್ಬೋದು, ಸ್ವಲ್ಪ ಬಿಟ್ಟರೆ ಕಳೆತು ಹೋಗುತ್ತೆ, ಆಮೇಲೆ ಕೊಳತು ಹೋಗುತ್ತೆ. ಸಾವೆಂಬ ಗಿಳಿ ಕೆದಕಿ ತನ್ನ ತಿನ್ನುವುದೆಂದು ಎಂದು ಇದ್ರೂ ನೋಡುತ್ತ, ಯಾವಾಗಲೂ ಗಿಣಿ ಕಚ್ಚಿದ ಹಣ್ಣು ಅಂತ ಹೇಳ್ತಾರೆ. ಗಿಣಿ ಕಚ್ಚಿದ ಹಣ್ಣು ರುಚಿ ಅಂತ ಸಮಾನ ಸೀಬೆ ಹಣ್ಣಿಗೆ
ಮಾವನಣ್ಣು ಮರದ್ಮೇಲೆ ಹಣ್ಣಾಗ ಕೇಳ್ಬಿಡ್ತಾರೆ, ಊರು ಮುಂಚೆ ತೆಗೆದಾಡೆ ಹಾಕ್ಬಿಡ್ತಾರೆ. ಅಲ್ಲಿಗೂ ಮಾವನಣ್ಣು ಗಿಣಿ ಕಚ್ಚಿತ್ತೆ, ಗಿಣಿ ಕಚ್ಚಿದ ಹಣ್ಣು ರುಚಿ ಅಂತ ಹೇಳ್ಬಿಟ್ಟು ಮರದ ಮೇಲೆ ಇರೋ ಹಣ್ಣನ್ನು ಗಿಣಿ ಕಚ್ಚಿ ತಿಂದ್ಬಿಡುತ್ತೆ. ಸ್ವಲ್ಪ ತಿನ್ನುತ್ತೆ, ಅದಕ್ಕೆ ಎಲ್ಲಿ ಪೂರ್ತಿ ತಿನ್ನೋಕ್ಕಾಗಲ್ಲ, ಪುಟ್ಟ ಹೊಟ್ಟೆ ಬಿಟ್ಬಿಟ್ಟು ಹೊರಟೋಗ್ಬಿಡುತ್ತೆ. ಗಿಣಿ ಕಚ್ಚಿದ ಹಣ್ಣು ಅಂತ ಹೇಳ್ತಾರೆ. ಸಾವೆಂಬ ಗಿಳಿ, ಇಲ್ಲಿ ಯಾವುದು ಗಿಳಿ, ಸಾವು ಎನ್ನುವ ಗಿಣಿ ಕೆದಕಿ ತನ್ನ ತಿನ್ನುವುದೆಂದು ಎಂದು ಇದಿರು ನೋಡುತ್ತ, ತಿನ್ನುವುದೆಂದು ಎಂದು ಅಂತ ಹೇಳಿ ಕೇಸ್ನವ್ರದ್ದು ಒಂದು ಪದ್ಯದಲ್ಲಿ ಏನು ಬಹುದು ಎಂದು ಅಂತ ತುಂಗಭದ್ರೆಯಲ್ಲಿ ಆ ಥರ ಮಾಡ್ಕೋಬೇಕು. ತಿನ್ನುವುದೆಂದು ಇದಿರು ನೋಡುತ್ತ ಬಾಳು ತೊಟ್ಟು ಬಿಡಬೇಕೆ ಎಂದು ಹಠ ಮಾಡುತ್ತಾ, ಇದು ಅಷ್ಟೇ ತೊಟ್ಟು ಬಿಡೋದು ಅಂಥೇಳಿ. ಹಣ್ಣೇನಾರು ಮರದ ಮೇಲೆ ಹಣ್ಣಾಗ, ಹಿಂದಿನ ಕಾಲದಲ್ಲೆಲ್ಲ ಕಾಡಲ್ಲೆಲ್ಲ ಮರದ ಮೇಲೆ ಹಣ್ಣಾಗುತ್ತೆ, ಅಲ್ಲಿ ಯಾರು ಹೋಗಿ ಹಣ್ಣು ಕೆಡ್ಕೊಂಡು ತಿಂತಾರೆ, ಮರದ ಮೇಲೆ ಹಣ್ಣಾಗುತ್ತೆ, ಅದು ತೊಟ್ಟು ಬಿಡೋದು ಅಂಥೇಳಿ. ಹಣ್ಣು ತುಂಬ ಭಾರ ಆಗುತ್ತೆ, ಹಣ್ಣು ಚೆನ್ನಾಗಿ ಹಣ್ಣಾಗ್ಬಿಟ್ಮೇಲೆ ಮರದ ಮೇಲೆ ಇರೋಲ್ಲ, ಅದು ತೊಟ್ಟು ಬಿಟ್ಬಿಡುತ್ತೆ. ತೊಟ್ಟು ಯಾವ ತೊಟ್ಟೆ ಆಧಾರ ಅದನ್ನೇ ಎತ್ತಾಡ್ಕೊಂಡಿರುತ್ತೆ ತೊಟ್ಟಲ್ಲಿ, ತೊಟ್ಟು ಬಿಟ್ಬಿಡುತ್ತೆ. ಅದಕ್ಕೆ ಆತ್ಮಾದೇವಿ ಹೇಳಿದ್ರು, ತೊಟ್ಟು ಬಿಟ್ಟ ಹಣ್ಣಿನಂತೆ ಕಟ್ಟಬಡ ಕಡಿಯ ಬಟ್ಟ ಬಯಲ ಮೆಟ್ಟಿ ನಿಂದೆನು ಅಂಥೇಳಿ. ತೊಟ್ಟು ಬಿಡೋ ಹಣ್ಣು ಅಂದರೆ ಮರದ ಮೇಲೆ ಪಕ್ವವಾಗುವ ಹಣ್ಣು ಅಂತ. ಭಾಳ ತೊಟ್ಟು ಬಿಡದೇಕೆ, ಯಾಕೆ ತೊಟ್ಟು ಬಿಡ್ತಾ ಇಲ್ಲ ಎಂದು ಹಠ ಮಾಡುತ್ತಾ ದಿನವನ್ನು ನೂಕೋದು ವೃದ್ಧಾಪ್ಯ ಅಂದರೆ ಹಗಲಿನ 12 ಗಂಟೆಗಳಿದೆಯಲ್ಲ, ಬೆಳಗ್ಗೆ 6 ರಿಂದ ಸಾಯಂಕಾಲ 10 ರವರೆಗೆ, 12 ಅಲ್ಲ 14 15 16 ಆಯಿತು. ನೂಕಬೇಕು, ತಳ್ಳಬೇಕು. ರಾತ್ರಿನೂ ಅಷ್ಟೇ, ನಿದ್ದೆ ಬರಲ್ಲ, ಅದು ಅನುಭವಕ್ಕೆ ಬಂದಾಗಲೇ ಗೊತ್ತಾಗೋದು. 24 ಗಂಟೆನೂ ನೂಕೋದೆ. ನೋಡೋರ್ಗೆ ಏನು ಅನಿಸುತ್ತೆ, ಏನು ಆತುರವೋ ಸಾವುದಕ್ಕೆ, ಅದೇನು ಹಾಗೆ ಆತರ ಪಡ್ತಾ ಇದ್ದಾರೆ. ನಾವು ಅರಿವೆವು ಎಂತೂ ಅದನ್ನು ಪದವಿ ವಿಭಾಗ ಮಾಡ್ಕೋಬೇಕು. ನಾವು ಅರಿವೆವು ಎಂಥದ್ದು, ನಮಗೇನು ಗೊತ್ತು, ಅನುಭವಿಸ್ತವ್ರಿಗೆ ಗೊತ್ತು, ವೃದ್ಧಾಪ್ಯ ಅನುಭವಿಸ್ತವ್ರಿಗೆ ಗೊತ್ತು, ಯಮುನಕ್ಕದು ಗೊತ್ತಾಗೋದೇ ಇಲ್ಲ. ಅದಕ್ಕೆ ತಾನೇ ಎಲ್ಲ ಕಾಲಕ್ಕೂ ಮಕ್ಕಳಿಗೆ ತಂದೆ ತಾಯಿ ಕಷ್ಟ ಅರ್ಥ ಆಗಲ್ಲ, ಭಯದಿಂದಲೋ ಭೀತಿಯಿಂದಲೋ ಪ್ರೀತಿಯಿಂದಲೋ ಸಹಿಸ್ಬೇಕು ತಂದೆ ತಾಯಿಗಳನ್ನು, ಯಾಕೆಂದರೆ ಕಾಲ ಬದಲಾವಣೆ ಆಗಿಬಿಟ್ಟಿರುತ್ತೆ, ಅವ್ರ ಕಷ್ಟ ಇವ್ರಿಗೆ ಅರ್ಥ ಆಗಲ್ಲ. ಎಳೆಯ ಹೇಗೆ ಅಂದರೆ ಹೇಳ್ತಾರೆ, ಎಳೆಯ ರೇಷ್ಮೆಯ ಹುಳು ಉಗುಳಿನ ಎಳೆಯಲಿ, ಅದು ಉಗುಳಿದೆಯಲ್ಲ ಅದು ಎಳೆ, ನೂಲಿದ್ದಾಗಿರುತ್ತೆ, ಗೂಡ ಮಾಡಿಕೊಳ್ಳುತ್ತೀವ ವೇಳೆ, ಅದು ಗೂಡು ಮಾಡ್ಕೋತಾ ಇರುತ್ತಲ್ಲ, ನನ್ನ ಸುತ್ತ ನಾನೇನು ಕಾಪಾಡ್ಕೋತಾ ಇದ್ದೀನಿ, ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೋತಾ ಇದ್ದೀನಿ ಅಂತ ತಿಳ್ಕೊಂಡು ಗೂಡು ಮಾಡ್ಕೋತಾ ಇರೋ ವೇಳೆ ತಿಳಿಯಬಹುದೆಂತು, ಅದಕ್ಕೇನು ಗೊತ್ತು. ಆಮೇಲೆ ಏನಾಗುತ್ತೆ, ಕತ್ತಲಲ್ಲಿ ಹಲದಿ ನವಿದ್ದು ಗೂಡಾದಮೇಲೆ ಕತ್ತಲು, ಅದಕ್ಕೆ ಒಳಗಡೆ ಎಲ್ಲಿದೆ ಬೆಳಕು, ಕತ್ತಲಲ್ಲಿ ಹಲದಿ ನವಿದ್ದು ಗರಿ ಕಾಣುತ್ತೀಹ ಮುದಿಯ ಭಾವವನು, ಅಷ್ಟೇ ಅದರ ಆಯಸ್ಸು, ಮುಗಿತು ಅದನ್ನು ರೇಷ್ಮೆ ಗೂಡನ್ನು, ಅದು ಗೂಡು ಅಂತಾರೆ ಈಗ, ಈಗ ಅದನ್ನು ಅದಕ್ಕೆ ಸುತ್ತ ಕಟ್ಕೊಳ್ತಲ್ಲ, ಅದನ್ನು ಬಿಸಿನೀರಿಗೆ ಕುದಿಸ್ಬಿಡ್ತಾರೆ, ಹುಳು ಸಾಯಿಲಿಂತಲೇ ಕುದಿಸ್ತಾರೆ. ಆಮೇಲೆ ರೇಷ್ಮೆ ಗೂಡುಗಳನ್ನು ತೊಗೊಂಡೋಗಿ ನೂಲು ತೆಗಿತಾರೆ, ಅದು ರೇಷ್ಮೆ ನೂಲಾಗುತ್ತೆ, ಅದರಿಂದ ರೇಷ್ಮೆ ಬಟ್ಟೆ ಮಾಡ್ತಾರೆ. ಇದೆಲ್ಲ ನೋಡಿಬಿಟ್ರೆ ಅಥವಾ ಕೇಳಿಬಿಟ್ರೆ ರೇಷ್ಮೆ ಸೀರೆ ಉಟ್ಕೊಳ್ಳೋಕೆ ಮನಸ್ಸು ಬರಲ್ಲ ಅಂತ ನಾನು ಪಾಠ ಮಾಡುವಾಗ ಹೇಳಿದ್ದೆ. ಇಲ್ಲ, ರೇಷ್ಮೆ ಸೀರೆ ಉಟ್ಕೊಳ್ಳೋವಾಗ ಇವೆಲ್ಲ ನೆನಪಾಗೋಲ್ಲ, ಅದು ಬೇರೆ ಹಬ್ಬ ಹರಿದಿನ ಸಡಗರ ಸಂಭ್ರಮ. ಈ ಪ್ಯೂರ್ ರೇಷ್ಮೆನೂ ಇಲ್ಲ, ಭಾರತ ಹೆಸರುವಾಸಿ ಆಗಿತ್ತಂತೆ ರೇಷ್ಮೆಗೆ, ಈಗ ಇಲ್ವಂತೆ, ಇಲ್ಲೂ ಇಳುವರಿ ಎಲ್ಲ ಕಡಿಮೆ, ರೈತರು ಕಡಿಮೆ ಅಲ್ಲ, ರೈತರ ಇದು ಕಡಿಮೆ, ಮಳೆ ಅದು ಇದು. ಈ ನಿದ್ದೆ ಸಾಕು ಏನು ತಿಹುದು, ಅದು ಗೂಡೊಳಗೆ ಅದು ಕತ್ತಲಾಯಿತು ನಿದ್ದೆ ಮಾಡ್ತಿದೆ, ಅದಕ್ಕೂ ಅನ್ನಿಸ್ತು ಸಾಕಪ್ಪ ಗೂಡು ಕಟ್ಕೊಂಡಿದ್ದೇನೆ ನಿದ್ದೆ ಮಾಡೋದು ಎಷ್ಟು ದಿವಸ ಸಾಕು. ಬಿಡುಗಡೆಯ ಸಮಯದಳು ರುಚಿಸಲಾರದು ಅದಕ್ಕೆ ಬಾಳ ಕನಸಿನ ಜಾಲ, ಬಿಡುಗಡೆ ಆಗುತ್ತಲ್ಲ ಅದೇ ಹಾಕಿ ಕುದಿಸ್ತಾರಲ್ಲ ನೀರುಳಿಕೆ, ಬಿಡುಗಡೆ ಆಗುವಾಗ ಈ ಜೀವದ ಜಾಲ ಇದೆಯಲ್ಲ ಎಂದು ಬಹಳ ಕನಸಿನ ಜಾಲ, ಅದು ರುಚಿಸೋದು ಅದಕ್ಕೆ ಇದಿಲ್ಲ, ಇಷ್ಟ ಆಗೋದಿಲ್ಲ ಅಂಥೇಳಿ. ಇದರ ಕೊನೆಯ 4 ಸಾಲುಗಳಲ್ಲಿ ಸ್ಪಷ್ಟತೆ ಇಲ್ಲ. ರೇಷ್ಮೆ ಹುಳು ಅಂದಮೇಲೆ ಅವರು ಗೂಡು ಅದಕ್ಕೆ ಸಾವು ಬರೋದನ್ನು ಅವರು ಹೇಳಬೇಕಾಗಿತ್ತು ಅಲ್ವೇ, ಕತ್ಲು ಅಂತ ಮಾತ್ರ ಹೇಳಿ ನಿಲ್ಲಿಸ್ಬಿಡ್ತಾರೆ. ಅದು ಹೇಳಿದ್ದಿದ್ದರೆ ಕವನ ಹೆಚ್ಚು ಅರ್ಥ ಬಿಡ್ತಾ ಇತ್ತು, ಈಗ ನಾವು ಅದಕ್ಕೆ ಅರ್ಥವನ್ನು ಎಳೆದು ತರಬೇಕಾದಂಥ ಪರಿಸ್ಥಿತಿ ಬಂದಿದೆ. 3ನೇ ಸಾನೆಟ್ಟು ಭಾರತ ವರ್ಷವನ್ನು ಕುರಿತು. ವರ್ಷ ಅಂದರೆ ದೇಶ ಅಂತ ಒಂದರ್ಥ ಇದೆ. ಹಳೆಯ ಗ್ರಂಥಗಳಲ್ಲಿ ಇಂಡಿಯಾ ದೇಶವನ್ನು ಭಾರತ ವರ್ಷ ಅಂತ ಕರೆದಿರೋದುಂಟು. ಓ ನನ್ನ ತಾಯೇ ಭಾರತ ವರ್ಷವೇ, ನಿನ್ನ ಪೂರ್ವದ ಐಶ್ವರ್ಯವನ್ನು ನೆನೆಯೇ ನನ್ನೆದೆ ಉಬ್ಬಿ ಹೆಮ್ಮೆಯಲ್ಲಿ ಬೀಗುವುದು. ಒಡನೆ ಮನದಲ್ಲಿ ಮೊಬ್ಬ ಕವಿಸುವುದು ದೇವಿ ಈ ಬಾಳಿನ ಅಂತ ಮಾಡ್ಕೋಬೇಕು ಪದವಿ ವಿಭಾಗ. ಈ ಬಾಳಿನ ಇಂದಿನ ಬಣ್ಣ ಒಡನೆ ಮೊಬ್ಬು ಕವಿಸುವುದು ದೇವಿ ಅಲ್ಲಿ ನಿಲ್ಲಿಸ್ಬೇಕು. ಅಂದು ಮುಗಿಲನ್ನು ಮುಟ್ಟಿ ಮೂರು ಲೋಕದ ಕಣ್ಣ ತನ್ನೆಡೆಗೆ ಸೆಳೆದು ಸ್ವರ್ಗವನ್ನು ಭೂಮಿಗೆ ದತ್ತು ಮಾಡಿ ತಂದ ನಿನ್ನ ನೂರ್ಮೊಗದ ಸಂಪತ್ತು
ಏನಾಯಿತವು ಎತ್ತ ಹೋಯಿತು ಕೀರ್ತಿಯ ಜೊನ್ನ ಮರಳಿ ಬರುವುದು ಎಂದು ತಾಯಿಯ ಆಸಿತ ಪಕ್ಷ ಮರಳಿನಿ ಅಂದಿನ ಒಲೆಂದು ನಿನ್ನೀ ಹಸಿದ ಮಕ್ಕಳನ್ನು ಜಸದ ಬೆಳುದಿಂಗಳಲ್ಲಿ ಕುಳ್ಳಿರಿಸಿ ಆ ಶಾಸ್ತ್ರ ಸಂಗೀತ ಕಾವ್ಯ ಕಲೆಗಳ ರಸದ ಸವಿತುತ್ತ ಉಣಿಸುವೆ ಎಂದು ಹಾಕುವೆ ರಕ್ಷೆ ಎಂದೆಂದಿಗೂ ಸುಖಿಸಿ ಎಂದು ನಮ್ಮನ್ನು ಹರಸಿ. ಈ ಹಳೆ ಕಾಲದ ಕವಿಗಳು ಹೀಗೆ ಅವಾಗವಾಗ ಕೂತ್ಕೊಂಡಾಗ ಪುರಾತನದ ಅಮಲು ಅಂದರು ಅಡಿಗರು ಇದನ್ನು, ಆಮೇಲೆ ನವೀನ ಕಾಲಕ್ಕೆ ಭಾರತ ವರ್ಷವನ್ನು ಕುರಿತು ಹೇಳ್ತಾರೆ, ಓ ನನ್ನ ತಾಯಿಯೇ ಭಾರತ ವರ್ಷವೇ, ತಾಯಿ ಅಂತ ಕರೆಯೋದು ಇದೆಯಲ್ಲ ಕಾಮನ್ ದೇಶವನ್ನು. ನಿನ್ನ ಪೂರ್ವದ ಐಶ್ವರ್ಯವನ್ನು ನೆನೆಯ, ಪೂರ್ವ ಹಿಂದೆ ಇದ್ದ ಐಶ್ವರ್ಯವನ್ನು ನೆನೆ, ನನ್ನೆದು ಉಬ್ಬಿ ಹೆಮ್ಮೆಯಲ್ಲಿ ಬೀಗುವುದು. ಹಿಂದೆ ಎಷ್ಟು ಸಂಪತ್ತಿತ್ತು ಈ ದೇಶದಲ್ಲಿ, ನನ್ನ ಎದೆ ಹೃದಯ ಹೆಮ್ಮೆಯಿಂದ ಬೀಗುತ್ತೆ. ಒಡನೆ ತಕ್ಷಣವೇ ಮನದಲ್ಲಿ ಮೊಬ್ಬು ಕವಿಸುವುದು ದೇವಿ ಈ ಬಾಳಿನ ಇಂದಿನ ಬಣ್ಣ. ಬಣ್ಣ ಅಂದರೆ ಕಷ್ಟ ಅಂತ. ಈ ಜೀವನದ ಇಂದಿನ ಬಣ್ಣ ಇದೆಯಲ್ಲ, ಈ ಕಷ್ಟ, ಈ ಬಡತನ, ಈ ಕಷ್ಟ ಇದೆಲ್ಲ ನೋಡಿದಾಗ ನಿನ್ನ ಹಿಂದಿನ ಐಶ್ವರ್ಯವನ್ನು ನೆನೆದು ಮನಸ್ಸಿನಲ್ಲಿ ಮೊಬ್ಬು ಮಂಕ ಕವಚ್ಕೊಂಡಾಗುತ್ತೆ. ಅಂದು ಹಿಂದೆ ಮುಗಿಲನ್ನು ಮುಟ್ಟಿ ಮೂರು ಲೋಕದ ಕಣ್ಣ ತನ್ನೆಡೆಗೆ ಸೆಳೆದು ಸ್ವರ್ಗವನ್ನು ಭೂಮಿಗೆ ದತ್ತು ಮಾಡಿ ತಂದು, ಸ್ವರ್ಗ ಅಂತಂದರು ದತ್ತು ತಗೊಂಬಂದರು, ಪರ್ಮನೆಂಟಾಗಿ ಇಟ್ಕೊಳ್ಳೋಕ್ಕಲ್ಲ ದತ್ತು ಪುತ್ರ ಅಂತ ತಗೊಂಬಂದರು ಮಾಡಿ ತಂದು ತಂದ ನಿನ್ನ ನೂರ್ಮೊಗದ ಸಂಪತ್ತು ಏನಾಯಿತು ಅಂತ ನಾವು ಬಿಕಾಸ್ ಅಷ್ಟು ಕೇಳ್ತೀವಿ. ಕೃಷ್ಣದೇವರಾಯನ ಕಾಲ ತುಂಬ ಹಿಂದೆ ಹೋಗಬೇಕಾದಿಲ್ಲ, ಒಂದು 300 ವರ್ಷದ ಹಿಂದೆಯೇ ಬೀದಿಯಲ್ಲಿ ಮೂತ್ರರತ್ನಗಳನ್ನು ಮಾರ್ತಿದ್ರಂತ ಇತಿಹಾಸಕಾರರು ಬೇರೆ ಬೇರೆ ದೇಶದಿಂದ ಬಂದು ಪ್ರವಾಸಿಗರೇ ಬರೀತಾರೆ ಅಂತಂದಮೇಲೆ. ಮತ್ತು ನಮ್ಮ ಸಿನಿಮಾಗಳಲ್ಲೇ ನೋಡಿ, ಅದು ಇತ್ತಳದೇ ಇರ್ಬೋದು, ನಕಲಿನೇ ಇರ್ಬೋದು, ಪಳಸೋಂತು ಈಗ ಮೇಕಪ್ಗೋಸ್ಕರ, ಆದರೆ ರಾಜರು ಕಿರೀಟುವಂತೆ ಅದಂತೆ ಇದಂತೆ ಅಂತ ಹೇಳಿ ಸಂಪತ್ತು ಕೊಹಿನೂರು ವಜ್ರದ ಬಗ್ಗೆ ನಾವು ಕೇಳಿಯೇ ಇರ್ತೀವಿ. ದೆಹಲಿ ಸಿಂಹಾಸನದು ಅಲ್ಲಿ ಬ್ರಿಟಿಷ್ ಮ್ಯೂಸಿಯಮಲ್ಲಿ ಇದೆಯಂತೆ ಈಗಲೂ. ಆಮೇಲೆ ಟಿಪ್ಪು ಸುಲ್ತಾನ್ ಖಡ್ಗ ಇತ್ತಂತೆ, ಅದನ್ನು ವಾಪಸ್ ಕೊಟ್ಟರೆ ಖಡ್ಗ ಅಂದರೆ ಸುಮ್ಮನೆ ಒಂದು ಕತ್ತಿನ ತಿಳ್ಕೊಂಡಿದ್ದೀರಾ, ಕೈ ಹಿಡಿಯಿದೆಯಲ್ಲ ಅಲ್ಲೆಲ್ಲ ಮುತ್ತುರತ್ನಗಳನ್ನು ಹೋಗಿದ್ದು ಅದು ಅಂಥೇಳಿ ಅಂತ ಎಲ್ಲ ಕೈಲಿರೋ ಕತ್ತಿಗೂ ಅಷ್ಟೊಂದು ಅಲಂಕಾರ ಮಾಡ್ತಿದ್ರು ಅಂತಂದಮೇಲೆ ನೂರ್ಮುಖದ ಸಂಪತ್ತು ಏನಾಯಿತು ನನಗೂ ಅನಿಸುತ್ತೆ ಎಲ್ಲಿ ಹೋಯ್ತು ಅಂತ. ಅಲ್ಲ ಅಷ್ಟೊಂದು ಎಲ್ಲಿ ಹೋಯ್ತು ಅಂತ ಗೊತ್ತಿದೆ ಎಲ್ಲರಿಗೂ. ಎತ್ತ ಹೋಯ್ತು ಕೀರ್ತಿಯ ಜೊನ್ನ, ಜೊನ್ನ ಅಂದರೆ ಬೆಳೆದಿಂಗಳು, ಜ್ಯೋತ್ಸ್ನ ಜೊನ್ನ ತತ್ಸಮ ತತ್ವ ಕೀರ್ತಿಯ ಬೆಳೆದಿಂಗಳು. ಬರೀ ಐಶ್ವರ್ಯ ಮಾತ್ರ ಇತ್ತು ಅಂತ ತಿಳ್ಕೊಳ್ಳೋದು ಬೇಡ, ರಾಜರು ಎಂತೆಂಥ ರಾಜರಿದ್ದರು ಅಂದರೆ ಅವರ ಕೀರ್ತಿಯನ್ನು ಬೆಳೆದಿಂಗಳು ಎಲ್ಲ ಕಡೆ ಹರಡಿತ್ತು. ಅದೇ ಇಲ್ಲಿ ಬಂದು ಪಾಶ್ಚಾತ್ಯ ಪ್ರವಾಸಿಗರೆಲ್ಲ ಬರ್ತಿದ್ದಾರೆ, ಎಲ್ಲಿ ಹೋದ ಕೀರ್ತಿ ಬೆಳೆದಿಂಗಳು ತಲ ಹರಡಿತ್ತು, ಪ್ರಖರವಾದ ಸೂರ್ಯನ ಬೆಳಕಲ್ಲ ಅದು ತಂಪ ಹರಡಿತ್ತು. ಮರಳಿ ಬರುವುದು ಎಂದು ತಾಯಿಯ ಸಿತ ಪಕ್ಷ, ಸಿತ ಅಂದರೆ ಬಿಳಿಯಿಂದ ಅಲ್ಲಿಗೆ ಪಕ್ಷ ಚಂದ್ರನ ಒಂದು ತಿಂಗಳ ಸುತ್ತನ್ನು ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ವಿಭಾಗ ಮಾಡಿದ್ವಿ. ಕೃಷ್ಣ ಪಕ್ಷದಲ್ಲಿ ಚಂದ್ರ ದಿನದಿನ ಗಾತ್ರ ಕಡಿಮೆ ಆಗ್ತಾ ಹೋಗ್ತಾನೆ. ಸಿತಪಕ್ಷದಲ್ಲಿ ಅಂದರೆ ಶುಕ್ಲ ಪಕ್ಷದಲ್ಲಿ ಕೃಷ್ಣ ಪಕ್ಷದಲ್ಲಿ ಕಡಿಮೆ ಆಗ್ತಾ ಹೋಗ್ತಾನೆ, ಶುಕ್ಲ ಪಕ್ಷದಲ್ಲಿ ದಿನದಿನಕ್ಕೆ ಜಾಸ್ತಿ ಆಗ್ತಾ ಹುಣ್ಣಿಮೆ ಬರುತ್ತೆ, ಮತ್ತು ದಿನದಿನಕ್ಕೆ ಕಮ್ಮಿ. ಅದು ಅಂದರೆ ಚಂದ್ರ ಆಕಾಶದಲ್ಲಿ ಕಾಣಿಸ್ಕೊಳ್ಳುವ ರೀತಿಗೆ ಸಂಬಂಧಿಸಿ ಆ ಎರಡನ್ನು ಹೇಳ್ತೀವಿ. ಸಿತಪಕ್ಷ ಅಂದರೆ ಇಲ್ಲಿ ಶುಕ್ಲ ಪಕ್ಷ ಅಂತ ಮಾಡ್ಕೋಬೇಕು. ದಿನದಿನಕ್ಕೆ ಪ್ರವರ್ಧಮಾನಕ್ಕೆ ಬರುವ ಪಕ್ಷ ಅದು. ಮರಳಿ ಬರುವುದು ಎಂದು ಮರಳಿ ನೀ ಅಂದಿನ ಒಲು ಎಂದು ಅಂದಿನ ಒಲು ಅವತ್ತಿನ ಹಾಗೆ ನಿನ್ನೀ ಹಸಿದ ಮಕ್ಕಳನ್ನು, ಹಸಿದ ಅಂತಂದರೆ ಕಾತರರಾದ, ಹಸಿದ ಬಾಯಾರಿದ ಅಲ್ಲದೆಲ್ಲ ರೂಪಕಗಳು. ಹಸಿದ ಅಂದರೆ ಹಸುವಾಗಿದೆ ಅಂತಲೇ ತಿಳ್ಕೊಬಾರ್ದು, ಹಸುವು ಬರೀ ಹೊಟ್ಟೆ ಹಸು ಒಂದೇ ಅಲ್ಲ, ಬೇರೆ ಬೇರೆ ಹಸುಗಳು ಇರುತ್ತೆ, ಮನಸ್ಸಿನ ಹಸುವು ಇರುತ್ತೆ. ನಿನ್ನ ಅಂದಿನ ಒಲು ಎಂದು ನಿನ್ನೀ ಹಸಿದ ಮಕ್ಕಳನ್ನು ಜಸದ ಬೆಳದಿಂಗಳಲ್ಲಿ ಕುಳ್ಳಿರಿಸಿ ಪ್ರಾಸ ಬರಲಿ ಏನು ಮಾಡಿದ್ದಾರೆ. ಜಸ ಅಂದರೆ ಯಶಸ್ಸು, ಇಲ್ಲೂ ಅಷ್ಟೇ ತತ್ಸಮ ತದ್ಭವ ಯಶಸ್ಸು ಜಸ, ಹಸಿದ ಜಸ. ಅದಕ್ಕೆ ನಿನ್ನೀ ಹಸಿದ ಮಕ್ಕಳನ್ನು ಜಸದ ಬೆಳದಿಂಗಳಲ್ಲಿ ಕುಳ್ಳಿರಿಸಿ. ನೋಡಿ ಇಲ್ಲಿ ಹಸು ಹೊಟ್ಟೆದು ಬೆಳೆದಿಂಗಳು ಯಾವುದ್ರದ್ದು, ಅದರಿಂದ ಯಶಸ್ಸು ಅನ್ನುವ ಬೆಳೆದಿಂಗಳಲ್ಲಿ ಕೂರಿಸಿ ಯಾವುದದು ಅಂದರೆ ಶಾಸ್ತ್ರ ಸಂಗೀತ ಕಾವ್ಯ ಕಲೆ ಅಂತ. ಇದು ಬೇಕಾದಷ್ಟು ಹೆಸರುವಾಸಿ ಇದ್ದಾರೆ, ಬೇಕಾಷ್ಟು ಜನ ಕವಿಗಳಿದ್ದಾರೆ, ಬೇಕಾಷ್ಟು ಜನ ಸಂಗೀತಗಾರರಿದ್ದಾರೆ, ಶಾಸ್ತ್ರ ಬಲ್ಲವರಿದ್ದಾರೆ. ವೇದ ಉಪನಿಷತ್ತುಗಳ ಕಾಲಕ್ಕೂ ಹೋಗಬೇಕು, ಯಾಕಂದರೆ ಭರತ ವರ್ಷ ಅನ್ನೋ ಪದ ಪ್ರಯೋಗ ಆಗಿರೋದ್ರಿಂದ. ವೇದಗಳನ್ನು ರಚಿಸಿದವರು, ವೇದಗಳನ್ನು 4 ಭಾಗ ಮಾಡಿದವರು, ಅವುಗಳನ್ನು ಉಪನಿಷತ್ತು ಮಾಡಿದವರು, ಆಮೇಲೆ ಸ್ಮೃತಿಗಳನ್ನು ಬರೆದವರು, ಶಾಸ್ತ್ರಗಳನ್ನು ಬರೆದವರು. ಸ್ಮೃತಿ ಅಂತಿದ್ದಾಗ ಯಾವುದೋ ಒಂದು ಕಡೆಗೆ ಮಾತ್ರ ಯೋಚನೆ ಮಾಡಬಾರ್ದು, ಇನ್ ಜನರಲ್ ಒಟ್ಟಾಗಿ ಯೋಚನೆ ಮಾಡಬೇಕು. ಆಮೇಲೆ ಪುರಾಣಗಳನ್ನು ಬರೆದವರು, 18 ಪುರಾಣ 18 ಉಪಪುರಾಣ, ಒಬ್ಬ ಗಾತ್ರ ಏನಿದೆ. ಆಮೇಲೆ ಸಂಗೀತ, ಮೊದಲು ಬರೀ ಸಂಗೀತ ಅಂದರೆ ಸಂಗೀತ ಅಷ್ಟೇ ಅಂತಿತ್ತು, ಈಗ ಕರ್ನಾಟಕ ಸಂಗೀತ, ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ ಇಲ್ಲಿದ್ದಾಯಿತು, ಹಿಂದೂಸ್ತಾನಿ ಸಂಗೀತ,
ಹಿಂದೂಸ್ತಾನಿ ಸಂಗೀತ ಅಂತಂದರೆ ಏನೋ ಬೇರೆ ಏನಾದ್ರು ಹೋಗಿ ನಮ್ಮ ಹರಿದಾಸರ ಕೀರ್ತನೆಗಳು ವಚನಗಳನ್ನು ಹಾಡಿಬಿಟ್ಟು ಕೊನೆಗೆ ಚಂಪೂನು ಹಾಡಿಬಿಡ್ತಾರೆ. ಗಮಕವಾಚನದಲ್ಲಿ ಎಷ್ಟು ಬಗೆ ಬಗೆ ಸಂಗೀತ ಇದೆ. ಆಮೇಲೆ ಸಂಗೀತದ ಶಾಲೆಗಳನ್ನು ನಡೆಸೋದು ಅದೇ ಈಗ ಮತ್ತೆ ಒಂಚೂರು ಪುನರುತ್ಥಾನ ಆಗಿದೆ. ಅದ್ರ ಹಿಂದೆ ನೃತ್ಯ ಮಾಡೋರು ಇರ್ತಿದ್ರು. ಕಾವ್ಯ ಕಲೆ ಕಲೆಯಲ್ಲಿ ಎಲ್ಲ ಲಲಿತ ಕಲೆಗಳಲ್ಲಿ ಇವೆಲ್ಲವೂ ಬಂದುಬಿಡುತ್ತವೆ. ಮತ್ತು ತುಂಬ ಜನ ನೃತ್ಯಗಾರರು ಇರ್ತಿದ್ದು. ಆಮೇಲೆ ಕಾಳಿದಾಸನಂತಹ ಕವಿಗಳು, ನಮ್ಮ ಕನ್ನಡದ ಕವಿಗಳು ರಾಜರಾಶ್ರಯದಲ್ಲಿ ಇದರಲ್ಲೆಲ್ಲ ರಸದ ಸವಿತುತ್ತ ನುಣಿಸುವೆ. ಮತ್ತೆ ಅಂಥವರೆಲ್ಲ ಹುಟ್ಟಬೇಕು ಅಂತಂದರು ಮಾಸ್ತಿ. ಸೊ ಕೊಂಚ ಮಟ್ಟಿಗೆ ಮತ್ತೆ ಇವ್ರು ಹೇಳಿದ ಎಲ್ಲವೂ ಬಂದಿವೆ ಅಲ್ಲ, ಸಂಗೀತ ಕಾವ್ಯ ಕಲೆ ಶಾಸ್ತ್ರ ಅಂದರೆ ಗ್ರಂಥ ಸಂಪಾದನೆ ವ್ಯಾಕರಣ ಛಂದಸ್ಸು ಶಾಸ್ತ್ರವೇ ಇವೆಲ್ಲ. ಯಾವತ್ತೋ ಸವಿತೂತನ ನಮ್ಮ ಮತ್ತೆ ಉಣಿಸ್ತೀವಿ ಉಣಿಸ್ತೀಯಾ ಎಂದು ಹಾಕುವೆ ರಕ್ಷೆ. ನಮ್ಮನ್ನು ಕಾಪಾಡೋದು ಯಾವತ್ತೂ ರಕ್ಷೆ ಅಂದರೆ ಕಾಪಾಡೋದು ಕವಚ ರಕ್ಷೆ ರಕ್ಷಾ. ಎಂದೆಂದೂ ಸುಖಿಸಿ ಎಂದು ನಮ್ಮನ್ನು ಹರಸಿ ಮುಂದಕ್ಕೆ ಚೆನ್ನಾಗಿ ಇರಿ ಅಂತ ಯಾವತ್ತು ನೀನು ಹರಿಸ್ತೀಯಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇದು ಸ್ವಾತಂತ್ರ್ಯ ಪೂರ್ವದ ಕವಿತೆಗಳು. ನಮ್ಮದೇ ಅಂತಂದರೆ ಹಾಗೆ ತಾನೇ 49ಕ್ಕೆ ನಮಗೆ ಶುರು ಆಗ್ಬಿಡ್ತು, 47 ತಾನೆ ಸ್ವಾತಂತ್ರ್ಯ ಬಂದಿದ್ದು. ಅದರಿಂದ ಹಾಗೆ ಇಟ್ಕೊಳ್ಬೇಕು. ಇದು ಸ್ವಲ್ಪ ಹೊಸ ಆಧುನಿಕ ಕಾಲಕ್ಕೆ ಬರುತ್ತೆ. 4ನೇ ಸಾನೆಟ್ಟು ಹೃದಯ ಮರುಭೂಮಿ. ಇದು ಬಹುಶಃ ಓದುವಾಗಲೇ ಕಮ್ಯುನಿಕೇಟ್ ಆಗುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಯಾರೋ ಇನ್ವರ್ಟೆಡ್ ಕಾಮದಲ್ಲಿ ಶುರುವಾಗುತ್ತೆ. ಆದರೆ ಯಾರೋ ಮಾತಾಡ್ತಾ ಇದ್ದಾರೆ, ಗಾಂಧೀಜಿ ಬರಲಿ ಯಾರೇ ಬರಲಿ ನಮಗೇನು, ಈ ಸನಾತನ ಧರ್ಮವನ್ನು ನಾವು ಬಿಡಬೇವೆ, ದೇವರೆಡೆ ಬರುವ ಅಧಿಕಾರವನ್ನು ಕೊಡಬೇವೆ, ಹೊಲೆಯರಿಗೆ ಕೊಟ್ಟವೆ ಈ ಮತಕ್ಕೆ ತಲೆ ಬೇನೆ ಬಾರದೆ, ಈ ಮತ ಅಂದರೆ ಇಲ್ಲಿ ಜಾತಿ ಧರ್ಮ ಅಂತ ಸಮನಾಗಬೇಕೇನೆ, ಮುಸಲ್ಮಾನ ಕ್ರೈಸ್ತ ಧರ್ಮಕ್ಕೆ ಹೋಗಲಿ, ಏನು ಸಮಾನರಾಗಬೇಕಂದ್ರೆ ಎರಡು ಮತಾಂತರ ನಡೀತಲ್ಲ, ನಾವು ಉತ್ತಮರು, ಇವರು ಎಮಗೆ ಜೊತೆಯಲ್ಲ, ಇವರು ನಾವು ಸಮಾನವಾಗಿ ಕಾಣೋಲ್ಲ, ನಮ್ಮ ಮತ ಸತ್ತ ಮರ, ಸತ್ತೋಗಿದೆ ನಮ್ಮ ಮತ, ಬೆಳೆಯುವುದಕ್ಕೆ ಹೂವುವುದಕ್ಕೆ, ತುಂಬ ಚೆನ್ನಾಗಿದೆ ಕ್ರಿಯಾಪದ, ಇದುವರೆಗೆ ಯಾರೂ ಮಾಡೇ ಇರಲಿಲ್ಲ ಅಂತ ಕಾಣುತ್ತೆ. ಹೂವುದಕ್ಕೆ ಹೂ ಬಿಡುವುದಕ್ಕೆ, ನಾವು ಹೂ ಬಿಡುವುದಕ್ಕೆ ಅಂತೀವಿ, ಬೆಳೆಯುವುದಕ್ಕೆ ಹೂವುದಕ್ಕೆ ಇಲ್ಲ ಅದರಲ್ಲಿ ಪ್ರಾಣ. ಇಷ್ಟು ಇನ್ವರ್ಟೆಡ್ ಕಾಮದಲ್ಲಿ ಬರುತ್ತೆ. ಒಂದಷ್ಟು ಜನ ಸನಾತನವಾದಿಗಳು ಮೂಲಭೂತವಾದಿಗಳು ಅಂತ ಕರೀತಾರೆ. ಅಂದರೆ ಅವರು ಬೆಳವಣಿಗೆಯನ್ನು ಬಯಸೋದೇ ಇಲ್ಲ, ಹೇಗಿದೆಯೋ ಹಾಗೆ ಇರಬೇಕು, ಸ್ಟ್ಯಾಗ್ನೆಂಟ್, ನೀರು ಕೊಳ್ತೋಗಿದ್ರು ಹಾಗೇ ಇರಬೇಕು, ಪುಷ್ಕರಣಿ ನೀರುಗಳು ಕೊರತು ಕೊಳ್ತೋಗುತ್ತೆ, ಹರಿಯುವಿಕೆ ಇಲ್ಲದೇ ಇದ್ದರೆ ನೀರು ಕೊಳೆಯುತ್ತೆ, ಹಾಗೇ ಇರಬೇಕು ಅಂತ ಹೇಳಿ ಅಂತಾರಲ್ಲ, ಅಷ್ಟು ಮಾತನ್ನು ಇದು ಇನ್ವರ್ಟೆಡ್ ಕಾಮದಲ್ಲಿ ಕೊಟ್ಟಿದೆ. ಅದು ಏನು ಅಂತ ಅರ್ಥ ಆಗುತ್ತೆ ಓದಿದ್ರೇ, ಎಂಬಂತೆ ನಡೆಯುತ್ತೀಯಾರೆಂಬ ಹಿರಿಯರು ಇಂದು. ಇವರು ಯಾಕೋ ಸ್ವಲ್ಪ ಮಾಸ್ತಿನೇ ಸಂಪ್ರದಾಯವಾದಿ ಅಂತಾರಲ್ಲಿ, ಇವರು ಬೇಜಾರು ಮಾಡ್ಕೋತಾರೆ. ನಮ್ಮವರು ಈ ಹಿರಿಯರು ಈ ಥರ ಅಂತಾರಲ್ಲ, ಜಗಬ ಪಾವನ ಮಾಡಬಲ್ಲ ಧರ್ಮದ ಗಂಗೆ, ಮನೆಯ ಬಾವಿಗೆ ಕಡಿಮೆ ಆಯಿತು ನಮ್ಮ ಧರ್ಮ ಅಂತೀವಲ್ಲ, ನಾವು ಯಾವುದೋ ಒಂದು ಹೆಸರು ಇಟ್ಕೊಳ್ಳೋಣ, ಜಗತ್ತನ್ನೇ ಪಾವನ ಮಾಡಬಲ್ಲ ಧರ್ಮ ಇದು ನಮ್ಮ ಧರ್ಮ, ಅದು ನಮ್ಮ ಮನೆ ಬಾವಿಗಿಂತ ಕೀಳಾಗೋಯ್ತಲ್ಲ ಈ ಥರ ಮಾತಾಡೋದ್ರಿಂದ, ಇದರಲ್ಲಿ ಮಿಂದು ಹೊಲೆ ಹರಿಯುವ ಮಾತೇನು, ಈ ನಮ್ಮ ಧರ್ಮದಲ್ಲಿ ಮಿಂದ್ರೆ ಅವರ ಹೊಲೆತನ ಯಾರನ್ನು ಕರೆದ್ರ ಹಾಗೆ, ಇವುದೆಲ್ಲ ಬಳಸಬಾರ್ದು ಅಂತ ಹೆದರ್ಸೋರು ನಾವು ಬರೆಯೋ ಕಾಲದಲ್ಲಿ, ಇಂಥ ಪದಗಳನ್ನೇ ಬಳಸೋ ಹಾಗಿರಲಿಲ್ಲ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ, ಅದು ಹರಿದು ಹೋಗುವಂತಹ ಮಾತೇನು, ಆದ್ದರಿಂದ ಇದಕ್ಕೆ ಹೊಲೆತಾಗುವುದು ಎಂಬುದು ಅದರಿಂದ. ಸೊ ಇದು ಯಾರು ಸರಿಯಾಗಿರೋರ್ಗೂ ಹೊಲೆತನ ಬಂದುಬಿಡುತ್ತೆ ಈ ಧರ್ಮದಿಂದ, ಅಷ್ಟು ಕೆಟ್ಟ ಹೋಗಿದೆ, ಅದರಿಂದ ಇದಕ್ಕೆ ಹೊಲೆತಾಗುವುದು ಎಂಬುದು. ಮತದ ನದಿಯ ಉದಕದಲ್ಲೇ ಒಂದು ತೊಟ್ಟು ಉಳಿದಿಲ್ಲ ನಮ್ಮ ಹೃದಯದೊಳು ಇಂಗಿ. ಅದರಿಂದ ಮತದ ಶ್ರೇಷ್ಠತೆ ಇದೆಯಲ್ಲ, ಉದಕ ಅಂದರೆ ನೀರು, ಮತದ ನದಿಯ ಉದಕದಲೆ, ಮತ ಅನ್ನುವ ನದಿಯ ಉದಕ ನೀರಿನಲ್ಲಿ ಒಂದು ತೊಟ್ಟು ಉಳಿದಿಲ್ಲ ಒಳ್ಳೆಯದು, ನಮ್ಮ ಹೃದಯದೊಳು ಇಂಗಿ ಹೋಗಿದೆ ಅಂಥೇಳಿ ಯಾರೋ ಒಬ್ಬರನ್ನು ಗುರಿ ಇಟ್ಟು ಮಾತಾಡ್ತಾ ಇರೋ ಹಾಗಿದೆ. ಸಾಮಾನ್ಯವಾಗಿ ಕುವೆಂಪುಗೂ ಮಾಸ್ತಿಗೂ ಸ್ವಲ್ಪ ಅಷ್ಟಕ್ಕಷ್ಟೇ ಅಂತೆ, ಕಾರಣ ಜಾತಿನೇ. ಆದರೂ ಒಬ್ರಿಗೊಬ್ರಿಗೆ ಗೌರವ ಇತ್ತಂತೆ. ಒಂದ್ಸಲ ಮಾಸ್ತಿ ಕುವೆಂಪು ಹುಷಾರಿಲ್ಲ ಅಂತ ಗೊತ್ತಾಯ್ತಂತೆ, ಕಾರಲ್ಲಿ ಹೋಗಿದ್ದಂತೆ ಯಾವುದೋ ಸಮಾರಂಭಕ್ಕೆ ಆಗಿ ಹೋಗಿ ಬದುಕಿದ ಕಾಲದಲ್ಲಿ, ಕುವೆಂಪು ಹೇಗಿದ್ದಾರೆ ಅಂತ ಡ್ರೈವರ್ನ ಕೇಳಿದ್ರಂತೆ. ಹಾಂ ಈಗ ಪರವಾಗಿಲ್ಲ, ಈಗ ಸ್ವಲ್ಪ ವಾಸಿ ಅಂತೆ ಸರ್, ಹೋಗೋಣ ಸರ್ ಅವ್ರ ಮನೆಗೆ ಅಂತ ಕೇಳಿದ್ದೆ ಡ್ರೈವರು. ಹೇಗೂ ಮೈಸೂರು ಬಂದಿದ್ದೀವಿ ಅಂತ, ಬೇಡ ನೋಡಿ ಅಂತ ಬಂದುಬಿಟ್ಟಿರ್ತು ಬೆಂಗಳೂರಿಗೆ. ಬೆಂಗಳೂರಲ್ಲಿ ಮಾಸ್ತಿ ಇದ್ದಿದ್ದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ರಸ್ತೆ ಅಂತಲೇ ಇದೆ, ರಾಮಕೃಷ್ಣ ಆಶ್ರಮದ ಬೆಳಗಡೆ ಪಕ್ಕ ಹಾಗೆ. ಸೊ ಇಂಥವ್ರಿಗೂ ಕೂಡ ಅಷ್ಟು ಹಿರಿಯರಿಗೂ ಅಷ್ಟು ಸನಾತನವಾದಿಗಳಿಗೂ ಅಷ್ಟು ಸಂಪ್ರದಾಯವಾದಿಗಳಿಗೂ ಅಷ್ಟು ಜಾತಿಗೀತಿ ನೋಡೋರಿಗೂ ಕೂಡ ಒಂದು ಕ್ಷಣ ಅನ್ನಿಸ್ತು ತುಂಬ ಮೂಲಭೂತವಾದಿಗಳ ಮಾತಿದೆಯಲ್ಲ ಅಂತ. ಬಟ್ ಈಗಲೂ ನನಗೆ ಸಾಮಾಜಿಕ ಜಾಲತಾಣದಲ್ಲಿ
ಇಂಥವ್ರ ಮಾತುಗಳು ಕಾಣಿಸ್ತಾ ಇವೆ. ಬಹುಶಃ ಆಗಿನತ್ವೇ ಬೇರೆ, ಈಗಿನತ್ವೇ ಬೇರೆ. ಬದಲಾವಣೆ ತರುವ ಕಾಲದಲ್ಲಿ ಎಲ್ಲ ಸಂದರ್ಭದಲ್ಲೂ ಅದನ್ನು ವಿರೋಧಿಸುವವರು ಮತ್ತು ಸಮರ್ಥಿಸುವವರು ಇರ್ತಾರೆ ಅನ್ನೋದಕ್ಕೆ ಉದಾಹರಣೆ ಎತ್ತಿಸಕ್ಕಾಗತ್ತೆ. ಸೊ ನಾಲ್ಕು ಸಾನೆಟ್ಗಳನ್ನು ವಿವರಿಸೋದಕ್ಕೆ ಇಷ್ಟು ಸಮಯವನ್ನು ಇದು ಬೇಡಿರೋದ್ರಿಂದ ಅವರ ದೀರ್ಘ ಕವಿತೆಯ ಒಂದು ಆಯ್ದ ಭಾಗ ಮತ್ತು ಅವರ ಮಹಾಕಾವ್ಯದ ಒಂದು ಆಯ್ದ ಭಾಗ, ಬಹಳ ಸೊಗಸಾದ ಭಾಗಗಳು. ಮಹಾಕಾವ್ಯದ ಭಾಗ ಮಾತ್ರ ತುಂಬ ಚೆನ್ನಾಗಿದೆ. ದೀರ್ಘ ಕವಿತೆಯಲ್ಲಿ ಏನಿಲ್ಲ, ಸುಮ್ಮನೆ ಓದ್ಬಿಡ್ಬೋದು, ಹುರುಳಿಲ್ಲ ತಿರುಳಿಲ್ಲ ಹೆಚ್ಚು. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾವು ಇಟ್ಕೊಳ್ಬೋದು. ನಮಸ್ಕಾರ.